ಕುರಿಗಾಹಿ ಹನುಮಂತ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಸರಿಗಮಪ ಮೂಲಕ ಖ್ಯಾತಿ ಗಳಿಸಿರೋ ಚಿನ್ನೂರು ಚಿಂಗಾರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಅಭಿಮಾನಿಗಳಿದ್ದಾರೆ. ತನ್ನ ಕಂಠದ ಮೂಲಕ ಲಕ್ಷಾಂತರ ಮಂದಿಯ ಮನ ಗೆದ್ದಿದ್ದಾನೆ ಈ ಜವಾರಿ ಹನುಮ. ಮನೆ ಮಾತಾಗಿರೋ ಹನುಮನಿಗೆ ಕಲಬುರಗಿಯಲ್ಲಿ ಅವಮಾನ ಮಾಡಲಾಗಿದೆ. ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಹನುಮಂತನಿಗೆ ಆಹ್ವಾನ ನೀಡಲಾಗಿತ್ತು. ಅಭಿಮಾನಿಗಳು ಆತನ ಹಾಡು ಕೇಳೋಕೆ ಕಾಯ್ತಾ ಇದ್ರು. ಅಷ್ಟರಲ್ಲೇ ಅಲ್ಲಿನ ನಿರೂಪಕ ಹನುಮಂತನ ವೇಷಭೂಷಣ ಕಂಡು ಜೋಕ್ ಮಾಡಿದ್ದಾನೆ. ಹಿಂದಿಯಲ್ಲಿ ಮಾತನಾಡೋಕೆ ಹೇಳಿ ಕಿಂಡಲ್ ಮಾಡಿದ್ದಾನೆ. ಅಲ್ಲದೆ ನಿನಗೆ ಹಿಂದಿ ಬರಲ್ಲ, ನನಗೆ ಕನ್ನಡ ಬರಲ್ಲ ಅಂತ ಹೇಳಿ ಹನುಮಂತನ ಕೈಯಲ್ಲಿದ್ದ ಮೈಕ್ ಕಸಿದುಕೊಂಡು ಹಿಂದಿ ಬಿಗ್ ಬಾಸ್ 9 ಸೀಸನ್ ಖ್ಯಾತಿಯ ಹಾಗೂ ನಟಿ ಸೋನಾಲಿ ರಾವತ್ಗೆ ಮೈಕ್ ಕೊಟ್ಟಿದ್ದಾನೆ. ಸ್ವಾಗತ ಹೇ ಕಾರ್ಯಕ್ರಮಕ್ಕೆ WWE ಖ್ಯಾತಿಯ ದಿ ಗ್ರೇಟ್ ಖಾಲಿ ಸೇರಿದಂತೆ ಇತರೆ ಕಲಾವಿದರನ್ನ ವೇದಿಕೆಗೆ ಕರೆಸಿದ್ರು. ಆದ್ರೆ ಕನ್ನಡದ ಕುವರ ಹನುಮಂತನನ್ನ ಸೌಜನ್ಯ ಕಾದ್ರು ಮತ್ತೆ ವೇದಿಕೆಗೆ ಕರೀಲೇ ಇಲ್ಲ. ಹಾಡ ಹಾಡಬೇಕು, ಅವ್ರ ಹಾಡ ಕೇಳಬೇಕಂತಂದು ನಾವು ಬಂದಿದ್ದೇವೆ. ಆದರೂ ಕೂಡ ಒಂದು ಇವತ್ತು ಹಿಂದಿ ಆ್ಯಕ್ಟ್ರ್ ಅಲ್ಲಿ ಹಾಡ ಹನುಮಂತವ್ರು ಹಾಡ ಹಾಡುವಾಗ ಬಂದಾಗ ಇಲ್ಲ ನಿನಗೆ ಹಿಂದಿ ಬರುತ್ತೋ ಏನು ಕನ್ನಡ ಬರುತ್ತೋ ಇಂಗ್ಲೀಷ್ ಬರುತ್ತೋ ತಂದು ಇಲ್ಲ ನಿಂಗೆ ಹಿಂದಿ ಬರಲಿಲ್ಲ ಅಂದ್ರೆ ಹಾಡಬೇಡ ತಂದು ಅವ್ರ ಕೈಯಲ್ಲಿ ಮೈಕ್ ಕಸ್ಕೊಂಡು ಮತ್ತೆ ಹಿಂದಿ ಆ್ಯಕ್ಟ್ರ್ ಕೈಲಿ ಹಾಡ ಆಡಿಸಿದ್ರು. ಅದಕ್ಕೆ ನಮಗೆ ಭಾಳಷ್ಟು ಕನ್ನಡಿಗರಿಗೆ ಅವಮಾನ ಆಗಿದೆ ಅದು. ಅದಕ್ಕಾಗಿ ಇವತ್ತು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಹನುಮಂತನ ಕಂಠ ಸೀರಿಯಲ್ಲಿ ಹಾಡು ಕೇಳಬೇಕು ಅಂತ ಬಂದ ಅವನ ಅಭಿಮಾನಿಗಳಿಗೆ ನಿರಾಸೆಯಾಯಿತು. ಆತನಿಗೆ ಆದ ಅವಮಾನಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಆದ್ರೆ ನಿನಗೆ ಹಿಂದಿ ಬರಲ್ಲ ಅಂತ ಮೈಕ್ ಇಟ್ಕೊಂಡ ಆ ನಿರೂಪಕನಿಗೆ ಎಷ್ಟು ಪೊಗರು ಧಿಮಾಕು ಇರಬೇಕು. ಸ್ವಾಗತ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.